ಸ್ನೇಹಿತರೆ ನಮಸ್ಕಾರ. ನಿಮ್ಮ ಮನೆ ಮಾತಾಗಿರೋ ಪೂರ್ಕ್ ಬರ್ತಳು ವರ್ಣ ಮಾತಾಡ್ತಿರೋ ಸ್ನೇಹಿತರೆ. ನೆನ್ನೆ ವಿಡಿಯೋ ನೋಡಿದ್ರಲ್ಲ ಸ್ನೇಹಿತರೆ ನೀವು, ನೆನ್ನೆ ಕಟ್ಟಿಂಗು ಬ್ಲೌಸ್ ಕಟ್ಟಿಂಗ್ ನೋಡ್ತಾ ಇರ್ಬೋದು. ಬ್ಲೌಸ್ ಕಟ್ಟಿಂಗ್ ಮಾಡಿ ರೆಡಿಯಾಗಿದೆ. ಇವತ್ತು ಮಿಷಿನಲ್ಲಿ ಅದನ್ನು ನಿಮಗೆ ಫುಲ್ ಸ್ಟಿಚ್ ಮಾಡಿಬಿಟ್ಟು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ತೀನಿ ಸ್ನೇಹಿತರೆ, ಬನ್ನಿ ವಿಡಿಯೋ ನೋಡೋಣ. ಸ್ನೇಹಿತರೆ ಈಗ ಫ್ರಂಟ್ ಪೀಸು, ಫ್ರಂಟು ಅಂದರೆ ನೋಡಿ ಇದು ಈ ಮಾರ್ಕ್ ಮಾಡಿರೋ ಪೀಸು ನೋಡಿ, ಮಾರ್ಕ್ ಆಗಿದೆಯಲ್ಲ, ಇದನ್ನು ನಾವೀಗ ಜಾಯಿಂಟ್ ಮಾಡ್ಕೊಳ್ಳೋಣ, ಬನ್ನಿ ಮಾಡೋಣ. ಥರ ಕರೆಕ್ಟಾಗಿ ಇಟ್ಕೋಬೇಕು. ಈಗ ಅಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು, ಆ ಥರನೇ ನೋಡ್ತಾ ಇರ್ಬೋದು, ಈ ಥರ ಇಟ್ಕೋಬೇಕು.
एरने पीस ईर इक नोड़ी फस्ट पीस कटमी सैड ಫಸ್ಟ್ ನಿಧಾನ ಕಲ್ಕೊಳ್ಳಿ ಆಮೇಲೆ ಹೋಯ್ತಾ ಹೋಯ್ತಾ ಕೈ ಗ್ರಿಪ್ ಬಂದ ಮೇಲೆ ಸ್ಪೀಡ್ ಆಗಿ ಒಲೇಕ ಹೋಗಿ ಇದ್ರೆ ಈಗ ನೋಡಬಹುದು ಪೀಸ್ ಜಾಯಿಂಟ್ ಆಗಿದೆ ನೋಡಬಹುದು ಪೀಸ್ ಈಗ ಜಾಯಿಂಟ್ ಆಗಿದೆ ಇದನ್ನ ಸೈಡ್ ಅಲ್ಲಿ ಕರೆಕ್ಟ್ ಆಗಿ ಇದೆ ಲೆವೆಲ್ ಕಟ್ ಮಾಡ್ಕೋಬೇಕು ಇದು ಸಹ ಜಾಯಿಂಟ್ ಆಗಿದೆ ನೋಡಿ ನೋಡಬಹುದು ಪೀಸ್ ಜಾಯಿಂಟ್ ಆಗಿದೆ ಇದನ್ನ ಈಗ ಕರೆಕ್ಟ್ ಕಟ್ ಮಾಡ್ಕೋಬೇಕು ಸ್ನೇಹಿತರೆ ಈ ರೀತಿ ನೋಡಿ ಕಟ್ ಮಾಡ್ಕೋಬೇಕು ಕರೆಕ್ಟ್ ಆಗಿ ಲೆವೆಲ್ ಆಗಿ ಅದು ಲೈನಿಂಗ್ ಏನಿದೆ ಅಷ್ಟೇ ಇರಬೇಕು ಇದನ್ನು ನೋಡಿ ಈ ತರ ತರ ಕಟ್ ಮಾಡ್ಕೋಬೇಕು ಸ್ನೇಹಿತರೆ ಈಗ ನೋಡಿ ಇಲ್ಲಿ ಈ ಡಾಟ್ಸ್ ಮಾರ್ಕ್ ಹಾಕಿದಿನಲ್ಲ ಎರಡು ಚಡ್ಕಕ್ಕೆ ಸೇರಿಬಿಟ್ಟು ಇದನ್ನ ಒಂದು ಹಾಕಬೇಕು ಸ್ಟಿಚ್ ಹಾಕಬೇಕು ಈಗ ಡಬಲ್ ಸ್ಟಿಚ್ ಹಾಕಬೇಕು ಸ್ನೇಹಿತರೆ ಇದಕ್ಕೆ ಇದಕ್ಕೆ ಈ ತರ ಈಗ ಒಂದು ಆಯ್ತಾ ಈಗ ನೋಡಿ ಇನ್ನೊಂದು ಸ್ಟಿಚ್ ಇದಕ್ಕೆ ಯಾಕೆ ಅಂತ ಹೇಳಿದ್ರೆ ಈ ಪೊಸಿಷನಲ್ಲಿ ಜಾಸ್ತಿ ಬಿಟ್ಟೋಗಂತ ಸಾಧ್ಯತೆಗಳಿರುತ್ತೆ ಅದಕ್ಕೆ ಡಬಲ್ ಸ್ಟಿಚ್ ಹಾಕಬೇಕು ಇದನ್ನ ನೋಡಿ ಈ ತರ ಈ ತರ ಹಾಕಿ ಪುನಃ ಒಂದು ರೌಂಡು ತುದಿ ಕಟ್ ಮಾಡಬಾರದು ಯಾವತ್ತು ನೋಡಿ ಇಲ್ಲಿ ಈ ತರ ಇಷ್ಟು ಬಿಡಬೇಕು ತುದಿಗೆ ಯಾವತ್ತು ಕಟ್ ಮಾಡಕ ಹೋಗಬಾರದು ನೋಡಿ ಇನ್ನೊಂದು ಸ್ಟಿಚ್ ಹಾಕಿ ಈ ತರ ಇನ್ನೊಂದು ಸ್ಟಿಚ್ ಹಾಕಿ ಬೇಕಂದ್ರೆ ಎಲ್ಲದಕ್ಕೂ ಇನ್ನು ಎರಡೆರಡು ಸ್ಟಿಚ್ ಹಾಕ್ಬೋದು ಏನು ತೊಂದರೆ ಇಲ್ಲ ಏನು ಆಗಲ್ಲ ಗಟ್ಟಿಯಾಗಿರುತ್ತೆ ಎರಡು ಸ್ಟಿಚ್ ಹಾಕಿದ್ರೆ ಒಳ್ಳೆಯದು ನೋಡಿ ಅಡಿ ಪೀಸು ಸ್ನೇಹಿತರೆ ಜಾಯಿಂಟ್ ಆಗಿರಬೇಕು ಯಾವುದೇ ಕಾರಣಕ್ಕೂ ಆಚೆ ಈಚೆ ಆಗಿರಬಾರ್ದು ಈ ಕೆಳಗಡೆ ಲೈನಿಂಗ್ ರಿಯಲ್ ಪೀಸ್ ಇದೆಯಲ್ಲ ರಿಯಲ್ ಬ್ಲೌಸ್ ಪೀಸು ಯಾವತ್ತು ಜಾಯಿಂಟ್ ಆಗಿರಬೇಕು ಈ ಥರ ತರ ಜಾಯಿಂಟ್ ಮಾಡ್ಕೊಂಡ್ರ ಪುನಃ ಅಲ್ಲಿಗೆ ಒಂದು ಸ್ಟಿಚ್ ಹಾಕೊಳ್ಳಿ ಏನಾಗಲ್ಲ ಆಯ್ತಾ ಆನಂತರ ನೋಡಿ ಇದಕ್ಕೆ ಸ್ಟಿಚ್ ಹಾಕೊಳ್ಳಿ ಈ ಡಾಟ್ಸು ಸ್ಟಿಚ್ಚು ಅಂತ
ಇದಕ್ಕೊಂದು ಸ್ಟಿಚ್ ಹಾಕಬೇಕು ನೋಡಿ, ಇದಕ್ಕೆ ಈ ಡಾಟ್ಗೆ. ಮತ್ತೆ ಇದಕ್ಕೆ ಪುನಃ ತಗೊಳ್ಳಿ, ಇಲ್ಲಿ ಕಟ್ ಮಾಡ್ಕೊಳ್ಳಿ, ಇಲ್ಲಿ ಕಟ್ ಮಾಡ್ಕೊಳ್ಳಿ, ಪುನಃ ಸ್ಟಿಚ್ ಹಾಕಿ. ಇನ್ನೊಂದು ಎಲ್ಲದಕ್ಕೂ ಡಬಲ್ ಸ್ಟಿಚ್ ಹಾಕ್ಬೇಕು. ಮತ್ತೆ ಈಗ ಈ ರೀತಿ ಮಾಡ್ಕೋಬೇಕು, ಗೀರ್ಕೋಬೇಕು ಸ್ನೇಹಿತರಿಗೆ ಕರೆಕ್ಟಾಗಿ. ನೋಡಿ ಇಲ್ಲಿ, ಇಲ್ಲಿ, ಇಲ್ಲಿ ಈ ಥರ ಈಗ ನೋಡಿ ಈ ರೀತಿ ಬರುತ್ತೆ ಡಾಟ್ಸ್. ನೋಡಿ ನೋಡಿದ್ರಲ್ಲ ಯಾವ ಥರ ಇದೆ ಅಂತ ನೋಡಿ. ಇದನ್ನು ಗಿರ್ಕೋಬೇಕು, ಈಗ ಇದನ್ನು ಗಿರ್ಕೋಬೇಕು, ಇದನ್ನು ಗಿರ್ಕೋಬೇಕು ನೋಡಿ. ಈ ಥರ ಬರುತ್ತೆ ಕಪ್ಸ್. ಈಗ ನೆಕ್ಸ್ಟ್ ನಾವು ರೆಡಿ ಮಾಡ್ಕೊಳ್ಳೋಣ, ಬನ್ನಿ ಸ್ನೇಹಿತರೆ. ಈಗ ನೋಡಿ ಸ್ಟಿಫ್ಫು ಈ ಥರ ಎರಡು ಪೀಸ್ ಇಟ್ಕೊಳ್ಳಿ. ಇದು ನಡೀಲಿ, ಇದು ಎರಡು ಪೀಸ್ ಇದೆ, ಇದು ಒರಿಜಿನಲ್ ಪೀಸು. ಹಿಂಗೆ ಇಟ್ಕೋಬಿಟ್ಟು ಹಿಂಗೆ ಇಟ್ಕೊಳ್ಳಿ ಫಸ್ಟು. ಆನಂತರ ಇದ್ರ ಮೇಲೆ ಈ ಒಂದು ಪೀಸ್ನ ಇಟ್ಕೊಳ್ಳಿ, ಹಿಂಗೆ ಒಂದು ಪೀಸ್ನ ಹಿಂಗೆ ಇಟ್ಕೊಳ್ಳಿ. ಬನ್ನಿ ಹರಿಯುವ ಈಗ ಈ ಥರ ಕೆಳಗಡೆ ಡಬಲ್ ಪೀಸು, ಮೇಲೆ ಸಿಂಗಲ್ಲು. ನೋಡಿ ಈ ಥರ ನೋಡಿ, ಈ ಥರ ಹೊಲಿಬೇಕು. ಈ ಥರ ಆಯ್ತಾ, ಪುನಃ ಈ ಥರ ಡಬಲ್ ಪೀಸ್ ಇಟ್ಕೊಂಡು ಈ ಸೈಡಿಂದ ಜಸ್ಟ್ ಅಪೋಸಿಟಲ್ಲಿ ಇಟ್ಕೋಬೇಕು ಹಿಂಗೆ ಪೀಸ್ನ. ಯಾವತ್ತು ಏನಾದರೂ ಜಸ್ಟ್ ಅಪೋಸಿಟ್ ಅಪೋಸಿಟಲ್ಲಿ ಇಟ್ಕೊಂಡ್ರೆ ಮಾತ್ರ ಸೀದಾ ಬರೋದು ಬ್ಲೌಸ್ ಆಗೋದು. ನೋಡಿ ಈ ಥರ ಇಟ್ಕೊಳ್ಳಿ, ಪುನಃ ಈ ಥರ ಒಳ್ಳೆಯದು ಕರೆಕ್ಟಾಗಿ ಇಟ್ಕೋಬಿಟ್ಟು ನೋಡಿ ಈ ಥರ. ಆಯ್ತಲ್ಲ, ಮತ್ತೆ ನೋಡಿ ಈ ಥರ ಗೀರ್ಕೊಳ್ಳಿ ಈ ಥರ. ಇದನ್ನು ಅಷ್ಟೇ ಈ ಥರ ಗೀರ್ಕೊಳ್ಳಿ. ನೋಡಿ ಇಲ್ಲಿ ಎರಡು ಪೀಸ್ ಇದೆ, ಮೂರು ಪೀಸು. ಇದು ರಿಯಲ್ ಪೀಸು ನೋಡಿ. ಇದು ಇದು ಈಗೇನಾಗುತ್ತೆ, ಇದು ಹಿಂಗೆ ಫೋಲ್ಡ್ ಆಗುತ್ತೆ ನೋಡಿ. ಈ ಥರ ಆಗುತ್ತೆ ನೋಡ್ಬೋದು ಈಗ ನೋಡಿ. ಇದಕ್ಕೊಂದು ಸ್ಟಿಚ್ ಹಾಕ್ಕೊಳ್ಳಿ, ಇದಕ್ಕೆ ಇದಕ್ಕೆ ಪಕ್ಕ ಒಂದು ಸ್ಟಿಚ್ ಹಾಕೋಬೇಕು ಮೇಲ್ಗಡೆಗೆ ಇಲ್ಲಿ ಹಿಂಗೆ. ಸ್ಟಿಚ್ ಹಾಕ್ಕೊಳ್ಳಿ, ಇದಕ್ಕೊಂದು ಸ್ಟಿಚ್ ಹಾಕ್ಕೊಳ್ಳಿ. ನಂತರ ನಂತರ ನೋಡಿ ಇದನ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ, ಈ ಥರ ಸ್ಟಿಫಾಗಿ ಫೋಲ್ಡ್ ಮಾಡ್ಕೊಳ್ಳಿ, ಗೆರೆ ಹಾಕ್ಕೊಳ್ಳಿ ಈ ಥರ. ಆನಂತರ ನೋಡಿ ಇಲ್ಲಿ ಮೇಲ್ಗಡೆ ಒಂದು
ಆಚಾರ. ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ಸ್ನೇಹಿತರೆ ಈಗ ನೋಡಿ, ಈ ಪೀಸ್ ತಗೊಳ್ಳಿ ಫ್ರಂಟ್ ಪೀಸು, ಇದಕ್ಕಿಂತ ಜಾಯಿಂಟ್ ಮಾಡ್ಬೇಕು ಹಿಂಗೆ ನೋಡಿ. ಈ ಥರ ಈ ಥರ ಇಟ್ಕೊಳ್ಳಿ ಹಿಂಗೆ. ಸ್ವಲ್ಪ ಫ್ರಂಟಲ್ಲಿ ಇಟ್ಕೋಬೇಕಿಲ್ಲ ತುದಿನ ಯಾವುದಕ್ಕೂ. ಆಮೇಲೆ ಹಿಂಗೆ ಇಟ್ಕೋಬಿಟ್ಟು ಹಿಂಗೆ ಅಡಿ ಪೀಸ್ನ ಹಂಗೆ ಬೆಂಡ್ ಮಾಡ್ಕೊಬಿಡ್ಬೇಕು ಸ್ನೇಹಿತರೆ ಕೆಳಗಡೆ. ಆಗ ನೀಟಾಗಿ ಬರುತ್ತೆ, ಫಿನಿಷಿಂಗ್ ಇರುತ್ತೆ, ಚೆನ್ನಾಗಿ ಕೂರುತ್ತೆ. ಕಪ್ಸು ಕಪ್ಸ್ ವಿಸ್ ವಿಚಾರಕ್ಕೆ ಬಂದರೆ ಸ್ನೇಹಿತರೆ, ಇದು ನೋಡಿ ನಾನು ಡಾಟ್ಸ್ ಏನು ಹಿಡ್ದಿದ್ದೀನಿ. ಈ ಡಾಟ್ಸು ಏನು ಅಂತ ಹೇಳಿದ್ರೆ, ಚೆಸ್ಟ್ ಸಣ್ಣ ಇರೋವ್ರಿಗೆ ಚಿಕ್ಕದಾಗಿ ಹಿಡಿಬೇಕು, ಚೆಸ್ಟ್ ದಪ್ಪ ಇರೋವ್ರಿಗೆ ದಪ್ಪ ಇಲ್ಲಿ ಈ ದಪ್ಪ ಹಿಡಿಬೇಕು. ಆಗ ಬಂದು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಆನಂತರ ನೋಡಿ ಈ ಸೈಡ್ಗೆ ಸ್ನೇಹಿತರೆ ಪುನಃ ಅದ್ರ ಅಪೋಸಿಟಲ್ಲಿ ಹಿಂಗೆ ತಗೊಬಿಟ್ಟು ಹೊಲಿಬೇಕು ಈ ಥರ ನೋಡ್ಕೊಳ್ಳಿ. ಕರೆಕ್ಟಾಗಿ ಸ್ನೇಹಿತರೆ, ನಮ್ದು ಇದು ಟೈಲರಿಂಗ್ ಒಂದು ಕಂಟೆಂಟ್ ಇತ್ತಿಲ್ಲ ಟೈಲರ್ ಆಗಿಬಿಟ್ಟು, ಅದಕ್ಕೋಸ್ಕರ ಈ ಕಂಟೆಂಟ್ ನಿಮ್ಗೆ ಕೊಡೋಣ ಅಂತ ಹೇಳ್ತು ನಾನು ಕೊಡ್ತಾ ಇರೋದು. ನೋಡಿ ಒಂದು ಸ್ಟಿಚ್ ಆಯ್ತಲ್ಲ, ಈಗ ಇನ್ನೊಂದು ಸ್ಟಿಚ್ ಹಾಕ್ಬೇಕು ಸ್ನೇಹಿತರೆ. ಇದಕ್ಕೆ ಇದಕ್ಕೀಗ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ ಈ ಥರ. ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕಿ ನೀಟಾಗಿ ಕೂರುತ್ತೆ. ಆಗ ಈ ಕಡೆ ಹಿಂದ್ಗಡೆ ಇನ್ನೊಂದು ಸೈಡಿಂದ ಹಾಕೋಣ ನೋಡಿ ಈ ಥರ. ನೋಡಿ ಇಲ್ಲಿ ಕೆಳಗಡೆ ಪೀಸ್ ನೋಡ್ತಾ ಇರ್ಬೋದು, ಇದು ಹಿಂಗೆ ಫೋಲ್ಡ್ ಆಗಬೇಕು. ಇದು ಸ್ಟಿಚ್ ಮಾಡುವಾಗ ಫಸ್ಟ್ ಫೋಲ್ಡ್ ಮಾಡ್ಕೋಬೇಕು, ಇಲ್ಲ ಆಗ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ. ಈ ಕಡೆ ಇದಕ್ಕೊಂದು ಸ್ಟಿಚ್ಚು ನೋಡಿ, ಇಲ್ಲಿ ಯಾವ ಥರ ಫೋಲ್ಡ್ ಮಾಡಿದ್ದೀನಿ ಅಂತ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಇಷ್ಟ ಆಯ್ತಲ್ಲ, ಇಷ್ಟ ಆದ್ಮೇಲೆ ನೋಡ್ಬೋದು ಈಗ ಯಾವ ಥರ ಬಂತು ಅಂತ ನೋಡಿ ಈ ಥರ. ನೋಡಿ ಸ್ನೇಹಿತರೆ ಈ ಥರ ಕೂರುತ್ತೆ ಕಪ್ಸು, ಈ ಥರ ಕೂರುತ್ತೆ ಆಯ್ತಾ. ನೋಡಿ ಇದನ್ನು ನೋಡ್ಬೋದು ಈ ಸೈಡು ನೋಡಿ, ಇದು ಈ ಥರ ಕೂರುತ್ತೆ ಕಪ್ಸ್ ಚಂದ ಕೂರುತ್ತೆ ನೋಡಿ. ಇದು ನೋಡ್ಬೋದು ಎರಡು ಆಯಿತು, ಎರಡು ರೆಡಿ ಆಯಿತು. ಇಲ್ಲಿ ಕಟ್ ಮಾಡ್ಕೊಬಿಡೋಣ ಈಗ. ಇದಕ್ಕೊಂದು ಓವರ್ ಲಾಕ್ ಬೇಕು ಸ್ನೇಹಿತರೆ, ಇದಕ್ಕೆ ನೋಡೋಣ ಈಗ ಓವರ್ ಲಾಕ್ ಹೊಡಿಯೋಣ. ನಿಮ್ಗೆ ಕಟ್ ಮಾಡಿ ಇನ್ನೂ ಈ ಥರ ಕಟ್ ಮಾಡಿ ಹಿಂಗೆ. ಈಗ ಸೈಡರ್ ಇಡೋಣ, ಓರ್ಲ ಕೊಡ್ಕೊಬರೋಣ ಬನ್ನಿ ಸ್ನೇಹಿತರೆ ಬನ್ನಿ. ಈಗ ಬ್ಯಾಕ್ ಪೀಸ್ ತಗೊಳ್ಳುವ, ಬ್ಯಾಕ್ ಪೀಸು ನೋಡಿ ಈ ಥರ. ಬ್ಯಾಕ್ ಪೀಸ್ ತಗೊಂಡು ಯಾವ ಥರ ಅಂತ ಹೇಳ್ತೀನಿ ನೋಡಿ. ಕೆಳಗಡೆ ಜಾಸ್ತಿ ಇಟ್ಕೋಬೇಕು ಸ್ನೇಹಿತರೆ, ಈ ಮಾರ್ಕ್ ಇದೆ
ನೋಡಿ ಈ ತರ ತರಕೊಂಡು ಇಟ್ಕೋಬೇಕು ಹಿಂಗ ಇಟ್ಕೋಬೇಕು ಇದು 1 ಇಂಚ್ ಜಾಸ್ತಿ ಇಟ್ಕೊಂಡಿದ್ದೀನಿ ನೆನ್ನೆ ಕಟಿಂಗ್ ಮಾಡಬೇಕಾದ್ರೆ ನೀವು ನೋಡಿಬಹುದು ನೋಡಿ ಇಲ್ಲಿ ಈ ಕರೆಕ್ಟ್ ಆಗಿ ಇಟ್ಕೋಬೇಕು ಈ ತರ ಕರೆಕ್ಟ್ ಆಗಿ ಇಟ್ಕೊಂಡು ಹೊಲ್ದ್ರೆ ಒಳ್ಳೆಯದು ಕರೆಕ್ಟ್ ಆಗಿ ಬರುತ್ತೆ ಆಗ ನೋಡಿ ಈ ತರ ನೋಡ್ತಾರ್ಬೋದು ಮೇಲ್ಗಡೆ ಎಲ್ಲ ಕರೆಕ್ಟ್ ಆಗಿ ನೋಡ್ಕೋಬೇಕು ಆಚೆ ಆಚೆ ಹೋಗದಂಗೆ ನೋಡಿ ಈ ತರ ಹಿಂಗೆ ನೋಡ್ಬೋದು ನೋಡಿ ಈ ತರ ನೋಡಿ ಇಲ್ಲಿ ಕರೆಕ್ಟ್ ಆಗಿ ಇರಬೇಕು ಮೇಲ್ಗಡೆ ಸೈಡ್ ಸಹ ನೋಡಿ ಈ ತರ नोड़ी इले करेक्ट नोड़ी इतर मेर इकू इन हिंगो लाइनिंग के नोड़ी इतर आता नोड़ी इन ईर फोल्डी स्टिच हाकुर फोल्डी स्टिच ನೋಡಿ ಸ್ಟಿಚ್ ಹಾಕೊಳ್ಳೋಕೆ ಇತರ ಆಯ್ತು ಈಗ ನೋಡಬಹುದು ಈಗ ಆತರ ಇದೆ ಅಂತ ಕರೆಕ್ಟ್ ಆಗಿ ಮಾಡಿ ಇತರ ಬಂದಿದೆ ಈಗ ಸ್ನೇಹಿತರೆ ಇದನ್ನ ಹಿಂಗೆ ಒಂದು ಗೆರೆ ಹಾಕೊಳ್ಳಿ ಈ ಸ್ಟಿಚ್ ಕೆಳಗಡೆ ಬರ ಕಾಣಬಾರದು ನೋಡಿ ಇತರ ಇತರ ಬರುತ್ತೆ ಸ್ನೇಹಿತರೆ ಇಲ್ಲಿ ಒಳಗಡೆ ಸ್ನೇಹಿತರೆ ಇದು ಯಾಕೆ ಇತರ ಮಾಡ್ತಾರೆ ಅಂದ್ರೆ ನೋಡಬಹುದು ಇದಕ್ಕೆ ನೋಡಿ ಸ್ನೇಹಿತರೆ ಹೆಮ್ಮಿಂಗ್ ಹಾಕೋ ಕೆಲಸ ಇಲ್ಲ ನೋಡಬಹುದು ಪಟ್ಟಿ ತರ ಬಂದಿದೆ ನೋಡಬಹುದು ಈ ಕಡೆ ನೋಡಬಹುದು ಹೆಮ್ಮಿಂಗ್ ಇಲ್ಲ ಸ್ಟಿಚ್ ಇಲ್ಲ ಅದರೊಳಗಡೆನೇ ಕೂತಿರುತ್ತೆ ಇದನ್ನ ಈಗ ಈ ತರ ಮಾಡಿ ಜಾಯಿಂಟ್ ಮಾಡ್ಕೊಳ್ಳಿ ಅಷ್ಟೇ ಜಾಯಿಂಟ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ನೋಡಿ ಹಿಂಗ ಇತರ ಇತರ ನಿಧಾನ ಕರಾಮಗೆ ಎಲ್ಲ ರಿಂಕಲ್ ಬರದಂಗೆ ಉಳ್ಕೋಬೇಕು
ಈಗ ಸೈಡಲ್ಲಿ ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಈಗ ನೋಡಬಹುದು ನೀವು ಬ್ಲೌಸ್ ರೆಡಿ ಆಯ್ತು. ಎಲ್ಲ ಸೈಡ್ ಕಟ್ ಮಾಡಿ ನೋಡ್ತಾ ಇರಬಹುದು ಉತ್ತರ ಇದೆ ಅಂತ ನೋಡಿ ಸ್ನೇಹಿತರೆ. ಈಗ ಇದಕ್ಕೆ ಬೇಕಾದ್ರೆ ನೀವು ಒಂದ್ಸತಿ ಜಾಯಿಂಟ್ ಮಾಡ್ಕೊಬಹುದು. ಜಾಯಿಂಟ್ ಮಾಡೋಣಲ್ಲ, ಬನ್ನಿ ನೋಡೋಣ. ಇದನ್ನ ಈ ಕಡೆಗೆ ಇಟ್ಕೊಳ್ಳಿ, ಜಾಯಿಂಟ್ ಮಾಡುವ. ಕರೆಕ್ಟಾಗಿ ಇಟ್ಕೊಂಡು ಸ್ಟ್ರೈಟಾಗಿ ಜಾಯಿಂಟ್ ಮಾಡ್ಬೇಕು ಸ್ನೇಹಿತರೆ. ಇದು ಸ್ಟ್ರೈಟಾಗಿ ಮಾಡಬೇಕು ನೋಡಿ ಈ ಥರ. ಇದನ್ನು ಜಸ್ಟ್ ಅಪೋಸಿಟಲ್ಲಿ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಜಾಯಿಂಟ್ ಆಮೇಲೆ ಅದಕ್ಕೆ ಇನ್ನೊಂದು ಸ್ಟಿಚ್ ಹಾಕೋಣ. ಆಯ್ತಾ ಸ್ನೇಹಿತರೆ, ನೋಡ್ಬೋದು. ಈಗ ಫಸ್ಟು ಓವರ್ಲಾಕ್ ಕೊಡ್ಕೋಬೇಕಿತ್ತ ನೋಡಿ. ಈ ಥರ ಓವರ್ಲಾಕ್ ಕೊಡ್ಕೊಂಡ್ರೆ ಎಲ್ಲೂ ಬಿಟ್ಟೋಗಲ್ಲ ನೋಡಿ. ಎಲ್ಲ ಕಡೆನೂ ಹೊಡ್ಕೊಳ್ಳಿ ಮಿಷಿನ್ ಇದ್ದರೆ. ಇಲ್ಲ ಅಂದ್ ಮಿಷಿನ್ ಇಲ್ಲೇನೇ ಇಲ್ಲ ಅಂದರೆ ಈ ಸೈಡ್ಗೆ ಒಂದು ಸ್ಟಿಚ್ ಹಾಕೋಬಿಡಿ ಅಷ್ಟೆ. ಮೊದಲು ಹಂಗೆ ಇದ್ದಿದ್ದು, ಈಗಲೂ ಈಗ ಓವರ್ಲಾಕ್ ಮಿಷಿನ್ ಬಂದಿರೋ ಕಾರಣ ನೋಡಿ ಎಲ್ಲ ಓವರ್ಲಾಕ್ ಮಾಡಿದ್ರೆ ನೀಟಾಗಿ ಫಿನಿಷಿಂಗ್ ಇರುತ್ತೆ. ಈಗ ನಾವು ಕೈ ರೆಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ, ಬನ್ನಿ ಸ್ನೇಹಿತರೆ. ನೋಡಿ ಇಲ್ಲಿ ಕೈ ಇದೆ, ಈ ಥರ ಇರುತ್ತೆ. ಇದು ಫ್ರಂಟ್ ಸೈಡು, ಫ್ರಂಟ್ ಸೈಡಿಗೆ ಮಾರ್ಕ್ ಹಾಕೋಬಿಡಿ ಸ್ಟ್ರೈಟಾಗಿ ಅಂದರೆ. ಇದು ಫ್ರಂಟ್ ಸೈಡ್, ಆಮೇಲೆ ಫ್ರಂಟ್ ಕೈ ಫ್ರಂಟು ಬ್ಯಾಕು ಆದರೆ ಬ್ಲೌಸು ಎಕ್ಕುಟ್ಟು ಹೋಯ್ತದೆ. ಇದಕ್ಕೆ ಹೇಳ್ತಾ ಇದ್ದೀನಿ ಫ್ರಂಟು, ಇದೆರಡು ಫ್ರಂಟು, ಫ್ರಂಟ್ ಸೈಡಿಗೆ ಫ್ರಂಟ್ ಅಪೋಸಿಟಾಗಿ ಕೊಡಬೇಕು. ಈಗ ಯಾವ ಥರ ಅಂತ ಬನ್ನಿ ನೋಡಿ. ಇಲ್ಲಿ ಈ ಥರ ತಗೊಂಡು ಫ್ರಂಟ್ ಅಲ್ವ ಇದು ನೋಡಿ, ತಗೊಂಡು ನೋಡಿ. ಈ ಥರ ಇಲ್ಲಿಗೆ ಮಾರ್ಕ್ ಕೊಡಿದ್ರೆ ಬಾರ್ಡ್ರ್ ಮಾತ್ರ ಕಾಣುತ್ತೆ ನೋಡಿ ಸ್ನೇಹಿತರೆ. ಈ ಥರ ನೀವು ಬಾರ್ಡ್ರಿಗೆ ಹೊಲಿಬೇಕು ಇಲ್ಲಿ. ಈ ಥರ ಕರೆಕ್ಟಾಗಿ ಬಾರ್ಡ್ರಿಗೆ ಇಟ್ಕೊಳ್ಳಿ, ಒಂದು ಕೈ ಹಿಂದೆ ಇಟ್ಕೊಳ್ಳಿ. ಯಾವುದಕ್ಕೂ ಸ್ವಲ್ಪ ಫಿನಿಷಿಂಗ್ ಬರೋಗಂಟ ಒಂದು ಕೈ ಹಿಂದೆ ಇಟ್ಕೊಳ್ಳಿ. ಹಿಂದೆ ಕೈ ಇಟ್ಕೊಂಡ್ರೆ ಫಿನಿಷಿಂಗ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ. ಈಗ ನೋಡಿ ಇದು ಫ್ರಂಟ್ ಸೈಡ್ ನೋಡಿ. ಇಲ್ಲಿ ಇದು ಬ್ಯಾಕಿಗೆ ಬರಬೇಕು. ಇಲ್ಲಿ ಯಾವ ಥರ ಇಲ್ಲೋಗಿದೆ ಈಗ, ಇಲ್ಲಿ ಫ್ರಂಟ್ ನೋಡಿ ಎಲ್ಲಿದೆ, ಇಲ್ಲಿ ಹೋಯ್ತಲ್ವ. ಈಗ ಅದೇ ಥರ ಜಸ್ಟ್ ಇಲ್ಲಿ ಬ್ಯಾಕ್, ಇದು ಬ್ಯಾಕದ ಅಪೋಸಿಟ್ಗೆ ಇಟ್ಕೋಬೇಕು ಈ ಥರ ನೋಡಿ. ಈ ಥರ ಇಟ್ಕೊಂಡು ಸ್ಟಿಚ್ಚು ಆಯ್ತಾ. ಅನಂತರ ನೋಡಿ ಸೇಮ್ ಬ್ಯಾಕ್ ಯಾವ ಥರ ಹೊಲ್ದ ಸ್ನೇಹಿತರೆ ಅದೇ ಥರನೇ ಇದನ್ನು ಹಿಂಗೆ ಮಾಡ್ಕೊಂಬಿಟ್ಟು. ಇದಕ್ಕೆ ಹೆಮ್ಮಿಂಗ್ ಗ್ಲಾಸ್ ಬ್ಲೌಸ್ ಅಂತ ಹೇಳ್ತಾರೆ, ಹೆಮ್ಮಿಂಗ್ ಗ್ಲಾಸ್ ಬ್ಲೌಸ್ ನೋಡಿ. ಇಲ್ಲಿ ಈ ಥರ ಒಂದು ಗೀರ್ ಹಾಕ್ಕೊಳ್ಳಿ, ಗೀರ್ ಹಾಕ್ಕೊಬಿಟ್ಟು ಇಲ್ಲಿಗೊಂದು ಸ್ಟಿಚ್ಚು. ಹೆಮ್ಮಿಂಗ್ ಇಲ್ಲ, ಬರೀ ಸ್ಟಿಚ್ ಇದು. ಈ ಸ್ಟಿಚ್ ಹೋಗಿ ಲೈನಿಂಗ್ ಮೇಲೆ ಕೂರುತ್ತೆ ಸ್ನೇಹಿತರೆ. ಇದು ನೋಡಿ ಸ್ಟಿಚ್ ಹೋಗಿ ಲೈನಿಂಗ್ ಮೇಲೆ ಕೂರುತ್ತೆ ಈ ಥರ. ಇದಕ್ಕೆ ಬರೋದೇ ಇಲ್ಲ, ಇದು ಹಿಂಗೆ ಫೋಲ್ಡ್ ಆಗುತ್ತೆ. ಎಲ್ಲೂ ಹೆಮ್ಮಿಂಗ್ ಮಾಡೋ ಕೆಲಸ ಇಲ್ಲ. ಹೆಮ್ಮಿಂಗ್ ಗ್ಲಾಸ್ ಬ್ಲೌಸ್ ನೋಡಿ ಈ ಥರ. ಇದು ಅಷ್ಟೇ, ಈ ಥರ ಉಳ್ಕೊಳ್ಳಿ. ಇಷ್ಟ ಆಯ್ತಲ್ಲ, ಇಷ್ಟ ಆದಮೇಲೆ ಈಗ ಫಸ್ಟ್ ಟೈಮ್ ಈ ಥರ ಈಗ ಒಂಥರ ಫೋಲ್ಡ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಈ ಥರ. ಇದಕ್ಕೆ ಈಗ ನೋಡಿ ಇಲ್ಲಿ ನೋಡ್ಬೋದು ನೀವು ಕೈ ಬಾರ್ಡ್ರು ಯಾವ ಥರ ಅಂತ ನೋಡಿ. ಬಾರ್ಡ್ರ್ ಮಾತ್ರ ಬರುತ್ತೆ ಅಷ್ಟು,
ಎಷ್ಟು ಬೇಕೋ ಅಷ್ಟು ಬಾರ್ಡರ್ ಮಾತ್ರ ಈ ಥರ ನೋಡಿ ನೋಡ್ಬೋದು ನೋಡ್ಬೋದು ಬಾಕಿ ಇರೋದನ್ನು ನೋಡ್ಬೋದು ಇಲ್ಲಿ ಒಳಗಡೆ ಹೋಗುತ್ತೆ ಈ ಥರ ಆಗ ನೋಡೋಣ ಈ ಥರ ಮಾಡಿಬಿಟ್ಟು ಒಂದು ಸ್ವಿಚ್ ಹಾಕೋಬಿಡಿ ಸ್ನೇಹಿತರೆ ಈ ಥರ ಒಂದು ಸ್ವಿಚ್ ಹಾಕ್ಕೊಂಡು ಕ್ಲೀನಾಗಿ ಸುತ್ತಬೇಕು ಕ್ಲೀನಾಗಿ ಈ ಥರ ಆರಾಮಾಗಿ ಹೊಲಿರಿ ಅರ್ಜೆಂಟೇನಿಲ್ಲ ಆರಾಮಾಗಿ ಹೊಲಿದ್ರೆ ಸಾಕು ಈಗ ಇನ್ನೊಂದು ಪೀಸ್ ತಗೊಂಡು ಮಾರ್ಕ್ ಹಾಕ್ಕೊಳ್ಳಿ ಈ ಥರ ಗೇರ್ ಕೊಳ್ಳಿ ಈ ಥರ ಈಗ ಇದನ್ನ ಈ ಥರ ಜಾಯಿಂಟ್ ಮಾಡ್ಕೊಳ್ಳಿ ಈಗ ಇದನ್ನ ಹಿಂಗೆ ಕಟ್ ಮಾಡ್ಕೋಬೇಕು ಇಲ್ಲಿಗೆ ಈ ಥರ ಕಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಈಗ ಪೀಸ್ ರೆಡಿ ಆಯಿತು ನೋಡ್ಬೋದು ಯಾವ ಥರ ಇದೆ ಅಂತ ಬಾರ್ಡ್ರು ನೋಡ್ಬೋದು ಈ ಕಡೆ ಸರ್ ಇದು ನೋಡ್ಕೋಬೋದು ಆಯಿತಾ ಸ್ನೇಹಿತರೆ ಈಗ ನೋಡಿ ಫ್ರಂಟ್ ಇದು ಫ್ರಂಟ್ ಸೈಡಿಗೆ ಫ್ರಂಟ್ ಪೀಸ್ ತೊಗೊಳ್ಳಿ ಫ್ರಂಟ್ ಪೀಸ್ ಯಾವುದು ಅಂತ ಹೇಳಿದ್ರೆ ನೋಡಿ ಸರ್ ಇದು ಫ್ರಂಟ್ ಪೀಸ್ ಅಲ್ಲ ಇದು ಇದು ಬ್ಯಾಕ್ ಪೀಸ್ ನೋಡಿ ಇಲ್ಲಿ ಜಾಸ್ತಿ ಇದೆ ಈ ಥರ ಇರುತ್ತೆ ಇದು ಬ್ಯಾಕ್ ಪೀಸ್ ಹ್ಞೂ ಫ್ರಂಟ್ ಪೀಸ್ ನೋಡಿ ನಾನು ಗೆರೆ ಹಾಕಿದ್ದೀನಿ ಫಸ್ಟೇ ಇಲ್ಲಿ ನೋಡಿ ಫ್ರಂಟು ಇದು ಫ್ರಂಟ್ ಸೈಡಿಗೆ ಬರುತ್ತೆ ಹಾಂ ಹಾಗಾಗಿ ನಾವು ಇದು ಸೆಂಟ್ರಲ್ ಇಟ್ಕೋಬೇಕು ಯಾವತ್ತಿನ ಸೆಂಟ್ರಲ್ ಇಟ್ಕೋಬೇಕು ಇದನ್ನ ಯಾವತ್ತಿಂಗೆ ಸೆಂಟ್ರಿಂದ ಸ್ಟಾರ್ಟ್ ಮಾಡಬೇಕು ಯಾವತ್ತು ಬ್ಲೌಸು ಈ ಥರ ನೋಡಿ ಈ ಥರ ಸರಿ ಜಾಯಿಂಟ್ ಮಾಡ್ಕೋಬೇಕು ನೋಡಿದ್ರಲ್ಲಿ ಈಗ ನೋಡ್ಬೋದು ನೀವು ಈ ಕಡೆ ಆದರೂ ಈ ಕಡೆ ಆದರೂ ಎಲ್ಲಾದರೂ ಒಂಚೂರು ಆಚೆ ಈಚೆ ಆಗಿದೆಯಾ ಇಲ್ಲ ಈ ಥರ ಕರೆಕ್ಟಾಗಿ ಜಾಯಿಂಟ್ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ಈ ಥರ ಆಮೇಲೆ ಇದನ್ನ ಹಿಂಗೆ ಉಲ್ಟ ಮಾಡಿಕೊಂಡು ಹಿಂಗೆ ಇಟ್ಕೋಬೇಕು ಉಲ್ಟ ಮಾಡ್ಕೊಂಡು ಹಿಂಗೆ ಇಟ್ಕೊಂಡು ಈ ಕಡೆ ಅಂತ ಶುರು ಮಾಡಿ ಹಿಂಗೆ ಶುರು ಮಾಡಿ ಈಗ ಈ ಕಡೆ ಹೊಲಿಬೇಕು ನೋಡ್ಬೋದು ಈ ಸೈಡು ಒಂದು ಚೂರು ಆಚೆ ಆಚೆ ಹೋಗಿಲ್ಲ ನೋಡಿ ಕರೆಕ್ಟಾಗಿ ಕೂತಿದೆ ಎಲ್ಲಿದೆ ಪೀಸ್ ಕರೆಕ್ಟಾಗಿ ಕೂತಿದೆ ಮತ್ತು ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕೋಬೇಕು ಸ್ನೇಹಿತರೆ ಇನ್ನೊಂದು ಸ್ಟಿಚ್ ಈಗ ಈ ಥರ ಬಂತು ಬ್ಲೌಸ್ ಹಿಂಗಾಯ್ತು ನೋಡ್ಬೋದು ಒಂದು ಕೈ ಆಯ್ತಲ್ಲ ಇನ್ನೊಂದು ಕೈ ಮಾಡೋಣ
स्ने बैक बैक सैड हो नोड़बू इू बैक सैडल नोड़बू बैक पीस बैक सैड क्लीन कूर्सकोर करेक्ट कूर्सक्रे करेक्टे ब्लौस यहा कंप्लेंट बर स्टिचे मेले स्ने ಒಳಗಡೆಯಲ್ಲೂ ಇಡಿಬಾರದು ಕರೆಕ್ಟ್ ಆಗಿ ಲೆವೆಲ್ ಮಾಡ್ಕೊಂಡು ಹಾಕಬೇಕು ನೋಡಿ ಈ ತರ ಸ್ನೇಹಿತರೆ ಈಗ ನೋಡಿ ಈ ಬ್ಲೌಸ್ ದು ಕೈದು ಮೆಜರ್ಮೆಂಟ್ ತಗೊಂಡಿದ್ದು नावे लूज अस्ट कई जॉइंट मे उल्टा कईन अस्ट आर उल्टा मोड़ अस्टे अंत स्ने लेडीस आगे जेन्सते आगे वो कई सण कई दप इत स्ने ನೋಡಿ ಇದು ಆರ್ ಇದೆ ಇನ್ನೊಂದು ಕೈ ನೋಡಿ ಆರ್ ಇದೆ ಎಡದ ಕೈ ಸಣ್ಣ ಇರುತ್ತೆ ಬಲದ ಕೈ ದಪ್ಪ ಇರುತ್ತೆ ಇದು ಆರ್ ಇದೆ ಇದು ನೋಡಿ ಇದನ್ನ ಆರ್ ಇದೆ ಬಟ್ ಎಡದ ಕೈ ಒಂದು ಕಾಲ್ ಇಂಚ್ ಕಮ್ಮಿ ಇಟ್ಕೋಬೇಕು ಯಾವತ್ತು ಬಲದ ಕೈ ಕಾಲ್ ಇಂಚ್ ಜಾಸ್ತಿ ಇಟ್ಕೋಬೇಕು ಅತ್ರ ನೋಡಿ ಈಗ 6 ಇಂಚ್ ಇದೆಯಲ್ವಾ ಎರಡು ಒಂದೇ ಸಮ ಇಟ್ಕೋಬಹುದು ನೋಡಿ ಇತ್ರ ಈಗ ಯಾವ ಕೈ ಇದೆ ಆ ಸೈಡ್ ಬರುತ್ತೆ ಫಸ್ಟ್ ನೋಡ್ಕೊಳ್ಳೋಣ ಈಗ ಈಗ ಇದು ಯಾವ ಕೈ ಆ ಇದು ಲೆಫ್ಟ್ ಹ್ಯಾಂಡ್ ಎಡ ಕೈ ಇದು 5 1/4 ಇಂಚ್ ಸಾಕು ಸ್ನೇಹಿತರೆ ಐದು ಮುಕ್ಕಾಲಿ ಒಂದು ಮಾರ್ಕ್ ಹಾಕೋಣ ಎಡದ ಕೈ ಐದು ಮುಕ್ಕಾಲಿ ಇಂಚ್ ನೋಡಿಲ್ಲಿ ಐದು ಮುಕ್ಕಾಲಿ ಆಯ್ತಾ ಬಲದ ಕೈ ನೋಡಿ ಇದು ಇದನ್ನ 6 ಇಂಚ್ ಗೆ ಮಾರ್ಕ್ ಹಾಕೋಣ ಯಾವತ್ತೂ ಯಾವತ್ತೂ ಒಂದು ಕಾಲಿ ಇಂಚ್ ಕಮ್ಮಿ ಇಟ್ಕೋಬೇಕು ಎಡದ ಕೈ ಗ್ಯಾನ್ ಇಟ್ಕೊಳ್ಳಿ ಸ್ನೇಹಿತರೆ ನೋಡಿ आर इंच इटकोड़ी बल कई यावत्तू लेडीस आगली जेंट्स आगली बल कई स्वल्प तप इरुत्ते सैड कई स्वल्प सण्ण इरुत्ते याके अंत केळ्तीरा याके अंद्रे नावु राइट हैंडल स्वल्प हार्ड वर्क माड्तीवल्ल अदक्कोस्कर आ तर इरुत्ते बन्नी ईग स्टिच माडुव नोडि इल्लि इदन्न ई रीति नोडबहुदु स्नेहितरे इदु हीगिदे नोडि नोडि इल्लि पक्क ओंदु चूरु ನೋಡಿ ಫ್ರಂಟ್ ನೋಡಬಹುದು ಇಲ್ಲಿ ನೋಡಬಹುದು ಇಲ್ಲಿ ನೋಡಬಹುದು ಆಚೆ ಆಚೆ ಒಂದು ಚೂರು ಇಲ್ಲ ಕಂಡೀಷನ್ ಆಗಿ ನೋಡಿ ಸ್ಟಿಚ್ ಮಾಡ್ತೀನಿ ಫಸ್ಟ್ ಇದಕ್ಕೆ ಒಂದು ಸ್ಟಿಚ್ ಹಾಕಬೇಕು ಸ್ನೇಹಿತರೆ ಫಸ್ಟ್ ನಾವು ಆಮೇಲೆ ಕೆಳಗಡೆಯಿಂದ ಹೊಲಿಯಬೇಕು ಯಾವತ್ತು ಇದಕ್ಕೆ ಒಂದು ಹಿಂಗೆ
ಈ ಥರ ಒಂದು ಸ್ಟಿಚ್ ಹಾಕಬೇಕು ಸ್ನೇಹಿತರೆ ಆಯ್ತಾ. ಇದಕ್ಕೂ ಅಷ್ಟೇ, ಇದಕ್ಕೂ ಒಂದು ಸ್ಟಿಚ್ ಹಾಕಬೇಕು. ಆ ಥರ ನೋಡಿ, ಇದಕ್ಕೆ ಒಂದು ಸ್ಟಿಚ್ ಈ ಥರ ಕೈಗೆ, ಎರಡು ಕೈಗೆ ಸ್ಟಿಚ್ ಹಾಕೊಂಡ್ರ ಆಯ್ತಾ. ಈಗ ಇದನ್ನ ಕೆಳಗಡೆಯಿಂದ ಒಲೆ ಫಿಟ್ ಮಾಡಬೇಕು ಸ್ನೇಹಿತರೆ ಆಯ್ತಾ. ಈ ಕೆಳಗಡೆಯಿಂದ ನಾವು ಇದನ್ನ ಒಲಿಬೇಕು ನೋಡಿ, ಪಕ್ಕ ಇದೆ ಇದು. ಒಲಿಬೇಕು ಅಂದರೆ ನಾವು ಇದು ಇದನ್ನ ಜಾಯಿಂಟ್ ಮಾಡ್ಕೋಬೇಕು ಫಸ್ಟ್. ಇದನ್ನ ಮಾಡ್ಕೊಳ್ಳೋಣ ಈಗ ಸ್ನೇಹಿತರೆ. ನೋಡಿ ಇಲ್ಲಿ ಒಂದು ಪೀಸು ದೊಡ್ಡ ತಗೋಬೇಕು, ಒಂದು ಪೀಸು ನೋಡಿ ಈ ಥರ ಚಿಕ್ಕದಿಷ್ಟೆ ಅಷ್ಟೇ ಕಟ್ ಮಾಡ್ಕೋಬೇಕು ನೋಡಿ. ಇಲ್ಲಿ ಇಷ್ಟಕ್ಕೆ ಒಂದು ಪೀಸ್ ದೊಡ್ಡದು, ಒಂದು ಪೀಸು ಚಿಕ್ಕದು ಸ್ನೇಹಿತರೆ ನೋಡಿ. ಇದರ ಅರ್ಧ ತಗೋಬೇಕು ಆಯ್ತಾ. ಈಗ ನಾವು ಜಾಯಿಂಟ್ ಮಾಡೋಣ. ಓಕೆ, ಈಗ ಈ ಆ ಕಡೆದು ಈ ಕಡೆ ನಾನು ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳೋಣ, ಅಷ್ಟಾಗ್ರ ಬೇಡ. ಸಾಕು ಸಾಕು, ಅಂದರೆ ಈ ಥರ ನೋಡಿ ಈ ಥರ ಮಡಚ್ಕೋಬೇಕಿದ್ದ ಒಳಗಡೆ ಮಡಚ್ಕೊಂಡು ಹಿಂಗೆ ಮಡಿಕೊಂಡು ನೋಡಿ ಕರೆಕ್ಟಾಗಿ ಜಾಯಿಂಟ್ ಮಾಡ್ಕೋಬೇಕು. ನಂತರ ಇದನ್ನು ಸ್ನೇಹಿತರೆ ಈ ಥರ ವಿಡಿಯೋಗಳೆಲ್ಲ ತುಂಬ ಕಲಿಯೋಂಥ ವಿಷಯಗಳಿರುತ್ತೆ. ಆದ್ದರಿಂದ ಈ ಥರ ವಿಡಿಯೋನ ಯೂಟ್ಯೂಬ್ ಅವರು ಏನಾದರೂ ಪ್ರಮೋಟ್ ಮಾಡಿದ್ರೆ, ತುಂಬ ಜನರಿಗೆ ಪಬ್ಲಿಕ್ ಕೊಟ್ಟರೆ, ಪಬ್ಲಿಕ್ಗೆ ಏನಾದರೂ ಪ್ರಮೋಟ್ ಮಾಡಿದ್ರೆ ಸ್ನೇಹಿತರೆ, ಈ ಥರದ್ದು ತುಂಬ ಜನ ನೋಡ್ತಾರೆ, ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ನೋಡಿ. ಈ ಥರ ನೋಡಿ ಯಾವ ಥರ ಅಂತ ಥರ ಆಯ್ತಾ. ಎರಡು ಸೈಡು ಆನಂತರ ಆನಂತರ ಇದನ್ನ ಒಂದು ಹಿಂಗೆ ಮಾಡಿ ಹಿಂಗೊಂದು ಫೋಲ್ಡ್ ಮಾಡಿ ಒಂದು ಗೆರೆ ಹಾಕ್ಕೊಡಿ, ಫೋಲ್ಡ್ ಮಾಡಿಬಿಟ್ಟು ಒಂದು ಗೆರೆ ಹಾಕ್ಕೊಡಿ ಸ್ನೇಹಿತರೆ. ಆನಂತರ ಪುನಃ ಒಂದು ಫೋಲ್ಡ್ ಮಾಡಿ ಹಿಂಗೆ ಇಟ್ಕೊಡಿ. ಆಮೇಲೆ ಕರೆಕ್ಟಾಗಿ ಇಟ್ಕೋಬಿಟ್ಟು ಒಂದು ಸ್ಟಿಚ್ಚು ಹಿಂಗೆ ನೋಡಿ. ಇದು ಅಂಟೆ ಪಟ್ಟಿ ಪಟ್ಟಿ ಅಲ್ಲ, ಅದ್ರ ಅಪೋಸಿಟ್ ಪಟ್ಟಿ ನೋಡಿ. ಹಿಂಗೆ ಬಂದು ನೋಡಿ ಈ ಥರ ಹೋಗಿ ಈ ಥರ ಹೋಗಿ ಇಲ್ಲಿಂದ ಈ ಥರ ನೋಡಿ ಇಲ್ಲಿ ಅಂಟೆ ಪಟ್ಟಿ ರೆಡಿ ಆಯಿತು. ಈಗ ಇದನ್ನ ರೆಡಿ ಮಾಡ್ಕೊಳ್ಳಿ. ಇದನ್ನು ಹಿಂಗೊಂದು ಫೋಲ್ಡ್ ಮಾಡಿಬಿಟ್ಟು ಒಂದು ಮಾರ್ಕ್ ಹಾಕೋಬೇಕು ಈ ಥರ ಹಿಂಗೆ ಹಾಕ್ಕೊಂಡ್ರ ಫಸ್ಟ್. ಆಮೇಲೆ ಒಂದು ಸ್ಟಿಚ್ ಹಾಕೋಬೇಕು ಮೇಲ್ಗಡೆಗೆ ಇದ್ರ ಮೇಲೆ ಈ ಥರ. ಥರ ಒಂದು ಸ್ಟಿಚ್ ಹಾಕ್ಕೊಂಡು ನಂತರ ಹಿಂಗೆ ಫೋಲ್ಡ್ ಮಾಡಿಕೊಂಡು ಇಟ್ಕೊಂಡು
ಸ್ನೇಹಿತರೆ ಫಿನಿಶಿಂಗ್ ಯಾವ ತರ ಇದೆ ಅಂತ ನೋಡಿ. ಈ ತರ ಒಂದು ಸ್ಟಿಚ್ ಹಾಕೊಳ್ಳಿ ನೋಡಿ, ಈ ತರ ಬಂತು ಆಯ್ತಾ. ಇದೆರಡು ರೆಡಿ ಆಯ್ತಲ್ಲ, ನೋಡ್ಬೋದು ಈಗ ನೋಡಿ ಯಾವ ಥರ ಇದೆ ಅಂತ. ಚೂರು ಜಾಸ್ತಿ ಗೀಸ್ತಿ ಏನಾದ್ರು ಇದ್ರೆ ಇಲ್ಲಿ ಕಟ್ ಮಾಡ್ಕೋಬೇಕು ಈ ಥರ ಈ ಥರ ಈ ಥರ ನೋಡಿ. ಆಮೇಲೆ ಇಲ್ಲಿಗೆ ಇಟ್ಕೋಬೇಕು, ಇದು ಇಲ್ಲಿಗೆ ಇಟ್ಟುಕೊಂಡು ಇದೆರಡು ಲೆವೆಲ್ ಇದೆಯಾ ಅಂತ ನೋಡಬೇಕು ನೋಡಿ. ಪಕ್ಕ ಲೆವೆಲ್ ಇದೆ ನೋಡ್ಬೋದು, ಪಕ್ಕ ಇದೆ. ಈಗ ಈಗ ನಾವು ಅಳತೆ ಬ್ಲೌಸ್ ತಗೋಬೇಕು ನೋಡಿ. ಅಳತೆ ಬ್ಲೌಸು ಅಳತೆ ಬ್ಲೌಸ್ ಯಾವುದು ತಗೋಣ. ಅಳತೆ ಬ್ಲೌಸ್ ತಗೊಂಡು ಎಷ್ಟಿದೆ ಸೊಂಟ ಅಂತ ನೋಡ್ಕೋಬೇಕು. ಸೊಂಟ 31.5 31.5 ಇದು ಇದ್ರಲ್ಲಿ ನೋಡಿ, ಇದು ಸೊಂಟ ಎಷ್ಟಿದೆ ಅಂತ. ಹತ್ರ ಇದು 32 ಇದೆ, 32 ಇದೆ ನೋಡ್ಬೋದು. ಕಾಣಿಸ್ತಾ ಇದೆಯಾ 32 ಇದೆ ಸ್ನೇಹಿತರೆ? ಇದು 32 32 32 ಅಂದರೆ ಏನು ಮಾಡಬೇಕು ಅಂತ. ಎಷ್ಟು 32 ಅಂದರೆ ಎಷ್ಟು ಇಟ್ಕೋಬೇಕು ಸ್ನೇಹಿತರೆ ಇಲ್ಲಿ? 8 ಇಟ್ಕೋಬೇಕು ಇಲ್ಲಿ. ಎಷ್ಟು? 8 ಉಂಟು ಆಯ್ತಾ. ಈಗ ಈ ಮಾರ್ಕ್ ಏನಿದೆ, ಈ ಮಾರ್ಕ್ ಹಾಕಿದ್ದೀನಲ್ಲ, ಇದೆರಡು ನಿಮ್ಗೆ ಸೇರಿಸ್ಕೊಬಿಡಿ ಸ್ನೇಹಿತರೆ. ಸೇರಿಸ್ಬಿಟ್ಟು ನೋಡಿಲ್ಲಿ ಹಿಂಗೆ 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 ಓಕೆನಾ. ಈಗ ಬ್ಯಾಕ್ ಸೈಡ್ ಇಟ್ಕೋಬೇಕು ಹಿಂಗೆ. ನೋಡಿ ಈಗ ತಗೊಳ್ಳಿ, ಹಿಂಗೆ ಇಟ್ಕೊಳ್ಳಿ. ಕರೆಕ್ಟಾಗಿ ಹಿಂಗೆ ಇಟ್ಕೋಬಿಟ್ಟು ಇಟ್ಕೊಳ್ಳಿ ಹಿಂಗೆ. ಇದು ಹಿಂಗೆ ಸೀದಾ ಬಂದು ಸ್ನೇಹಿತರೆ ಇಲ್ಲೊಂದು ಡಾಟ್ಸ್ ಬರುತ್ತೆ ಇಲ್ಲಿ. ಆ ಡಾಟ್ಸ್ ಯಾವುದು ಅಂತ ನಾನು ತೋರಿಸ್ತೀನಿ ಇಲ್ಲಿ. ಡಾಟ್ಸ್ ಹಾಕಿದ್ದಲ್ಲ ನಾವು ಫಸ್ಟು, ಆ ಡಾಟ್ಸಿಗೆ ಸೇರಬೇಕದು. ಇಲ್ಲಾಂದರೆ ಇಲ್ಲಿಂದ ಹಿಂಗೆ ಹಿಡಿಬೋದು. ಇಷ್ಟು ಇಂಚು ಇಲ್ಲಿಂದ ಹಿಂಗೆ ಇಟ್ಕೊಳ್ಳಿ ಇದನ್ನ. ಹತ್ತು ಇಂಚು ಇಲ್ಲೇ ಬರುತ್ತೆ. ಇಲ್ಲಿಂದ 1.5 ಇಂಚ್ ಇಟ್ಕೊಂಡ್ರೆ ಸಾಕು ಸ್ನೇಹಿತರೆ. ಇಲ್ಲಿ ಇಲ್ಲಿಂದ 1.5 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ, ಪಕ್ಕ ಬರುತ್ತೆ. ಈಗ ನೋಡಿ ಇಟ್ಕೊಂಡು ಒಂದು ಟರ್ನ್ ಆಮೇಲೆ ಮತ್ತೆ ಕಟ್ ಮಾಡ್ಕೊಳ್ಳಿ, ಲೆವೆಲ್ ಮಾಡ್ಕೊಳ್ಳಿ ಈ ಥರ. ಮತ್ತೆ ಇಲ್ಲಿಗೆ 4 ಸ್ಟಿಚ್ ಹಾಕ್ಬೇಕು ಸ್ನೇಹಿತರೆ. ಫಸ್ಟ್ ಈ ಕಡೆ ಹಾಕೋಬಿಡೋಣ. ಈಗ ಈಗ ಈ ಸೈಡಿಂದ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಮಾರ್ಕ್ ಇದೆಯಲ್ಲ ಇಲ್ಲಿ, ಈ ಮಾರ್ಕಿಗೆ ಒಂದು ಸ್ಟಿಚ್ಚು.
ಆಯಿತಾ, ನೀವು ಕರೆಕ್ಟಾಗಿ ಇಟ್ಕೊಳ್ಳಿ ನೋಡಿ, ಇಲ್ಲಿ ಒಂದೂವರೆ ಇಂಚಿಗೆ ಮಾರ್ಕ್ ಇದೆ, ಇಲ್ಲಿ ಈ ಸೈಡ್ ಕಾಣಿಸ್ತಾ ಇದೆ ನೋಡಿ, ಹಿಂಗೆ ಕರೆಕ್ಟಾಗಿ ಇಟ್ಕೊಂಡು ಥರ ನೋಡಿ, ಇಲ್ಲಿ ಮಾರ್ಕು ಈ ಥರ ಕಟ್ಟಿಂಗ್ ನೋಡಿಲ್ಲ, ಪಕ್ಕ ಆಯಿತು ಸ್ನೇಹಿತರೆ. ಈಗ ಬ್ಲೌಸ್ ಬಂತು, ಪಕ್ಕ ಬಂತು, ಈಗ ನೋಡಿ ಪಕ್ಕ ಫಿನಿಷಿಂಗ್ ಬಂದಿದೆ. ಈಗ ಇದನ್ನ ಲೆವೆಲ್ ಕಟ್ ಮಾಡ್ಕೊಳ್ಳೋಣ. ಆಯ್ತಾ, ಸ್ನೇಹಿತರೆ ಈಗ ನೋಡ್ಬೋದು ಇಲ್ಲಿ ಎಷ್ಟು ಇಂಚ್ ಇದೆ ಅಂತ, 8 ಇಂಚ್ ಇಟ್ಟಿದೆಯಲ್ಲ ಅದು ನೋಡಿ, ಕಾಣಿಸ್ತಾ ಇದೆಯಾ? 32 ಇಲ್ಲಿಗೆ ಬರುತ್ತೆ ಸ್ನೇಹಿತರೆ, 32 ಇಲ್ಲಿಗೆ, ಇಲ್ಲಿಂದ ಈ ಥರ ಒಂದು ಫೋಲ್ಡ್ ಮಾಡ್ಕೊಳ್ಳಿ, ಒಂದು ಎರಡು ಫೋಲ್ಡ್ ಮಾಡ್ಕೊಳ್ಳಿ ಈ ಥರ. ಆಗ ನಾವು ಎಷ್ಟು ಹಿಡಿಬೇಕು, ಇಷ್ಟು ದಪ್ಪ ಹಿಡಿಬೇಕು, ಇಷ್ಟಂದರೆ 3/4 ಇಂಚು ಹಿಡಿಬೇಕು, 3/4 ಇಂಚು ಬ್ಯಾಕಲ್ಲಿ ಈ ಸೆಂಟರ್ ಡಾಟ್ ಏನಿದೆ, ಈ ಸೆಂಟರ್ ಡಾಟಿಂದ ಹಿಂಗೆ ಮಾಡ್ಕೊಳ್ಳಿ, ಒಂದು ಡಾಟ್ಸ್ ಹಿಂಗೆ 3/4 ಇಂಚು ಒಂದು ಡಾಟ್ ಇಟ್ಟಿರಿ ಹಿಂಗೆ ನೋಡಿದ್ರೆ ಸ್ನೇಹಿತರೆ, ಹಿಂಗೆ ಆಯ್ತಲ್ಲ, ಆ ಸೈಡ್ ಆಯ್ತಾ. ಈಗ ಈ ಸೈಡು, ಈ ಸೈಡ್ ಸಹ ಕಾಲಿಂಚು ಡಾಟ್ ಈ ಥರ ಇಡೀರಿ ಆಯಿತಾ ಸ್ನೇಹಿತರೆ. ಈಗ ನೋಡಿ ಈ ಥರ ಬಂತು, ನೋಡ್ಬೋದು ಬ್ಯಾಕು ನೋಡಿ, ಹತ್ತಿರದಿಂದ ಈ ಥರ ಆಯಿತು. ಈಗ ಎಷ್ಟು ಇಂಚ್ ಇದೆ ಅಂತ ನೋಡ್ಕೊಳ್ಳಿ, ಪಕ್ಕ 32 ಬರಬೇಕಿದು, ಅದಾದಮೇಲೆ ನಡೀದೆ 32 ಇದೆ, ಪಕ್ಕ 32 ಇದೆ. ಓಕೆ, ಇದಾಯಿತು ಸ್ನೇಹಿತರೆ. ಈಗ ನಾವು ಏನು ಅಂತ ಹೇಳಿದ್ರೆ ನೆಕ್ ಕಟ್ ಮಾಡ್ಕೊಳ್ಳೋಣ ಬನ್ನಿ. ನೆಕ್ ನೋಡಿ ಈ ಥರ ಪೀಸಿಂಗ್ ಇರ್ತದಲ್ಲ, ಇದು ಹಿಂಗೆ ಇಟ್ಕೊಳ್ಳಿ, ಪುನಃ ಇದನ್ನು ಹಿಂಗೆ ಇಟ್ಕೊಳ್ಳಿ, ಆಮೇಲೆ ಅದು ಸಾಲಿಲ್ಲ ಅಂದರೆ ಪುನಃ ಇನ್ನೊಂದು ಪೀಸ್ ಇರುತ್ತಲ್ಲ ಇಷ್ಟು ಇಟ್ಕೊಳ್ಳಿ. ನೆಕ್ಕು ನೆಕ್ ನೋಡಿ ಇಷ್ಟು ಪೀಸ್ ಹಿಂಗೆ ಇಟ್ಕೊಳ್ಳಿ, ಒಂದೇ ಸಲ ಹಿಂಗೆ ಇಟ್ಕೊಳ್ಳಿ ಆಯಿತಾ. 6 ಪೀಸ್ ಇದೆ ಸ್ನೇಹಿತರೆ, ಒಂದೇ ಸಲಿಗೆ ಈ ಥರ ಒಂದು ಕಟ್ಟಿಂಗು ಈ ಥರ ಒಂದು ಆಯಿತಾ. ಆಮೇಲೆ ಈ ಕಡೆಗೆ ಇನ್ನೊಂದು ಎರಡು, ಈ ಕಡೆಗೊಂದು ಈ ಥರ ಒಂದು ಆಯಿತಾ ನೋಡಿ, ಇಲ್ಲೊಂದು ಪೀಸ್ ಸಿಗ್ತದೆ ಈ ಥರ, ಈ ಥರ ಕಟ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ ಇದು ಜಾಯಿಂಟಿಂಗು, ಇದು ಹಿಂಗಿದ್ರೆ ಸ್ನೇಹಿತರೆ ನೋಡಿ, ಇದು ಹಿಂಗೆ ಪೀಸ್ ಹಿಂಗಿದ್ರೆ ನಾವು ಹಿಂಗೆ ಇಟ್ಕೋಬೇಕು, ಹಿಂಗೆ ಇಟ್ಕೋಬಿಟ್ಟು ಅಪೋಸಿಟಾಗಿ ಹಿಂಗೆ ಇಟ್ಕೊಂಡು ನೋಡಿ ಪೀಸ್ನ ಈ ಥರ ಇಟ್ಕೋಬೇಕು ನೋಡಿ. ಆಮೇಲೆ ಸ್ಟ್ರೈಟ್ ಸ್ಟಿಚ್ ಹಾಕ್ಬೇಕು ಈ ಥರ, ಸ್ಟ್ರೈಟ್ ಹಾಕ್ಬೇಕು ಈ ಥರ ನೋಡಿ, ತೋರಿಸ್ತೀನಿ ನೋಡಿ ನೋಡಿ, ನೋಡಿ ಈ ಥರ ಇದೆಯಲ್ಲ, ಈ ಥರಕ್ಕೆ ಈ ಥರ ಇಟ್ಕೋಬೇಕು ಇದನ್ನ. ಆಮೇಲೆ ಸ್ಟ್ರೈಟು ಈ ಥರ
ನೋಡ್ಕೊಳ್ಳಿ. ಇದೇ ಥರ ಇಡಬಾರ್ದು ನೋಡಿ, ಈ ಥರನೇ ಇಡಬಾರ್ದು, ಜಸ್ಟ್ ಅಪೋಸಿಟಾಗಿ ಹಿಂಗಿಡ್ಬೇಕು ಪೀಸ್ನ. ಆಮೇಲೆ ಸ್ಟ್ರೈಟು ಥರ. ಆಮೇಲೆ ಮೋಲ್ಡಿಂಗ್ ಕಟ್ ಮಾಡ್ಕೊಳ್ಳಿ, ಸ್ಟ್ರೈಟಾಗಿ ಲೈನ್ ಕಟ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳಿ. ಆಮೇಲೆ ಇದೆಲ್ಲನೂ ಈ ಥರ ಮಾಡ್ಕೋಬೇಕು. ಇದು ಓಪನ್ ಮಾಡ್ಕೋಬೇಕು. ಇದು ಓಪನ್ ಮಾಡಿಕೊಂಡು ನೋಡ್ಬೋದು, ಇಲ್ಲಿರೋದನ್ನ ಓಪನ್ ಮಾಡ್ಕೋಬೇಕು. ಈ ಥರ ಇದೆಲ್ಲ ಓಪನ್ ಮಾಡಿಕೊಂಡು ಈ ಥರ ಗೆರೆ ಹಾಕೋಬೇಕು. ಈ ಥರ ಆಗ ನೀಟಾಗಿ ಬರುತ್ತೆ. ಈ ಥರ ಎಲ್ಲ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ ಈಗ ಫೈನಲಾಗಿ ಇದನ್ನು ಹಿಂಗೆ ಇಟ್ಕೊಳ್ಳಿ. ಈ ಥರ ಇಟ್ಕೊಬಿಟ್ಟು ಹಿಂಗೆ ಬಳ್ಕೊಂಡು ಹೋಗಿ. ಇತ್ರ ನಾವು ಒಲೆ ಟೈಮಲ್ಲಿ 10 ಬ್ಲೌಸ್ 20 ಬ್ಲೌಸ್ ಎಲ್ಲ ಹೊಲ್ದಿದ್ದೀವಿ. ಇವತ್ತು ನಮಗೆ ಬೆಳಗಿನ ಸಾಯಂಕಾಲ ಗಂಟ ಒಂದು ಬ್ಲೌಸ್ ಹೊಲಿಯೋಕ್ಕೆ ಕಷ್ಟ ಆಗಿದೆ, ಆಗ್ತಾಯಿಲ್ಲ. ಈಗ ವಯಸ್ಸಾಯಿತು. ನೋಡಿ ಈ ಥರ ಮೇಲೆ ಪೀಸ್ನ ಫ್ರೀಯಾಗಿ ಬಿಟ್ಕೋಬೇಕು ಸ್ನೇಹಿತರೆ. ಯಾವ ಪೀಸ್ನ ಎಳಿಯೋಕ್ಕೆ ಹೋಗ್ಬಾರ್ದು ಬ್ಲೌಸಲ್ಲಿ, ಬ್ಲೌಸಲ್ಲಾಗಿ ಯಾವುದೇ ಬಟ್ಟೆಯಲ್ಲಿ ಹೇಳಿದ್ರೆ ಕೆಲಸ ಕೆಟ್ಟೋಯ್ತು. ನೋಡಿ ಈ ಥರ ಈ ಥರ ಆರಾಮಾಗಿ ಫ್ರೀಯಾಗಿ ಮೇಲ್ಗಡೆಯಿಂದ ಕೂರಿಸ್ಕೊಬರಬೇಕು. ನೋಡಿ ಈ ಥರ ಈ ಥರ ಬಲ್ಕೊಂಡು ಬರಬೇಕು. ಕಾಣಿಸ್ತಾ ಇದೆಯಲ್ಲ ಈ ಥರ. ಆನಂತರ ನೋಡಿ ಈ ಥರ ಹಿಂಗೆ ಬ್ಲೌಸ್ನ ಈ ಥರ ತಗೊಳ್ಳಿ, ರೌಂಡಲ್ಲಿ ಈ ಥರ ಹಿಂಗೆ ಮಾರ್ಕ್ ಹಾಕೋಬೇಕು, ಚಡ್ಕ ಹೊಡ್ಕೋಬೇಕು ಈ ಥರ. ನೋಡಿ ಇಲ್ಲಿ ಥರ ಅಂದರೆ ರೌಂಡ್ ಪ್ಲೇಸಲ್ಲಿ ಈ ಥರ ಹೊಡ್ಕೊಂಡ್ರೆ ಏನು ಲೆವೆಲಾಗಿ ಕೂತ್ಕೋತೀವಿ ಈ ಥರ. ನೋಡಿ ಈ ಥರ ಹುಡ್ಕೋಬೇಕು. ಆಮೇಲೆ ಈ ಕಡೆ ಬ್ಯಾಕಲ್ಲೂ ರೌಂಡ್ ಇರುತ್ತೆ, ಎರಡು ಸೈಡ್ ಅಲ್ಲೂ ನೋಡ್ಕೋಬೇಕು. ನೋಡಿ ಈ ಥರ ಬ್ಯಾಕ್ ಸೈಡಲ್ಲಿ ನೋಡಿ, ಇಲ್ಲಿ ಇಲ್ಲಿ ಈ ಥರ ಪ್ಲೇಸಲ್ಲಿ ಕರೆಕ್ಟ್ ಇಟ್ಕೊಬಿಟ್ಟು ಹಿಂಗೆ ಈ ಕಡೆಗಾಯಿತು. ನೋಡಿ ಈ ಕಡೆಗೆ ಈಗ ಇಲ್ಲಿ ಇಲ್ಲಿ ರೌಂಡ್ ಇದೆಯಾ ನೋಡಿ, ಇಲ್ಲಿ ಬಂದಾಗ ಇಲ್ಲಿ ಸೋಡ್ಕೋಬೇಕಿತ್ತು. ಜಾಸ್ತಿ ಅಲ್ಲ, ಸ್ಟಿಚ್ಚಿಗಿಂತ ಸ್ವಲ್ಪ ಈ ಕಡೆಗೆ ಹುಡ್ಕೋಬೇಕು. ಆಮೇಲೆ ನೋಡಿ ಇಲ್ಲಿ ಈ ಸೈಡು ಇಲ್ಲೂ ಅಷ್ಟೇ, ಇಲ್ಲೊಂದು ಚೂರು ಹಿಂಗೆ ಹುಡ್ಕೋಬೇಕು. ಇದಾದ್ರೆ ಸ್ನೇಹಿತರೆ ನೋಡಿ ಹಿಂಗೆ ತೊಗೊಳ್ಳಿ, ಹಿಂಗೆ ಮಡಚ್ಕೊಳ್ಳಿ, ಹಿಂಗೆ ನೀಟಾಗಿ ಮಡಚ್ಕೊಳ್ಳಿ. ಮೇಲ್ಗಡೆ ಒಂದು ಸ್ಟಿಚ್ಚು ಬಟ್ಟೆ ಮೇಲೆಲ್ಲ, ಈ ಲೈನಿಂಗ್ ಮೇಲೆ ಏನಿದೆ ಲೈನಿಂಗ್ ಮೇಲೊಂದು ಸ್ಟಿಚ್ ಸ್ನೇಹಿತರೆ. ಈ ಥರ ನೋಡಿ ಈ ಥರ ಕೈ ನಿಂಗೆ ಇಟ್ಕೋಬಿಟ್ಟು ನಾವು ಅದು ಹೆಂಗೆ ಟರ್ನ್ ಇದೆ, ಹೆಂಗೆ ಟರ್ನ್ ಮಾಡ್ಕೋಬರಬೇಕು ಸ್ನೇಹಿತರೆ ಇಲ್ಲಿ ಕಟ್ಟಿಂಗಲ್ಲಿ ಹೆಂಗೆ ತಿರುಗಿಸ್ಕೊಬರ್ಬೇಕು ಕೈನ. ಈ ಸ್ಟ್ರೈಟ್ ಜಾಗದಲ್ಲಿ ಮಾತ್ರ ಸ್ಟ್ರೈಟಾಗಿ ತೊಗೊಂಡೋಗ್ಬೇಕು ಈ ಥರ. ನೋಡಿಲ್ಲಿ ತಿರುಗಿಸ್ಕೊಬಂದ್ರೆ ಅದು ಶೇಪ್ ಯಾವ ಥರ ಇದೆ ಬ್ಲೌಸು ನೆಕ್ಕು ಆ ಥರನೇ ಬರುತ್ತೆ.
हिंगल स्न नोड़ी इनना कटमकोलगड हुषार कटमको आचे पीस कटाबार् नोड़क तुदील कटमको स्न यू तुदील तुदी हिं कटमक स्न अभ्यास आग गंट आमेल बे कटमब फस्ट नोड़ी कड़गड़ पीस वो चूर ऐन सिखद्रे ब्लौज कते मुगीत अंतर्थ अदे नोड़ी निधान हिं कटमकोबे पीसन या फस्ट स्टार्टिंगली कई ग्रिपीर अदर हेल्ता नोड़ी ब्लौज फिनिश आगे हो स्ने नोड़ताबून बेुंत इन स्वल्प केस स्ने तोर्ती नानू कटमकोबड़ा नोड़ी कानस्ता नोड़ करेक्टी नेमिंगबू ऐरन हाकड़ो स्न अद्कि मुंचे सण कल स्न नोड़ी नोड़ी ब्लौज कई नोड़ी नोड़ी इे नाक स्टिच हाकु वे इन मूरा नाक स्टिच हाकद्रे नालकु आनंतर स्नेहितरे नोडिल्ली इदु कोर्लक बेड नोडिल्ली मार्क ನೋಡಿ ತರ ಬರಬೇಕು ಈ ತರ ಚಟಕ ಹೊಡ್ಕೋಬೇಕು ಸ್ನೇಹಿತರೆ ಓರ್ಲಕ್ಕೆ ಏನು ಬೇಡ ಅದಕ್ಕೆ ಈಗ ಇದಕ್ಕೂ ಅಷ್ಟೇ ನಾಲ್ಕು ಸ್ಟಿಚ್ ಹಾಕೋಣ ಒಂದು ಹಾಕಿದ್ದೀನಿ ಇನ್ನು ಮೂರು ಹಾಕಿದ್ರೆ ಸಾಕು ನೋಡಿ ಈ ತರ ತರ ಮಾಡ್ಕೊಂಡು ಸ್ನೇಹಿತರೆ ನಾಲ್ಕು ಸ್ಟಿಚ್ ಆಯ್ತು ಆಯ್ತಲ್ಲ ಈಗ ಇದಕ್ಕೆ ಚಟಕ ಹೊಡ್ಕೋಬೇಕು ಸ್ನೇಹಿತರೆ ಇಲ್ಲಿ ಇಲ್ಲಿ ಪುನಃ ಅದೇ ತರನೇ ನೋಡಿ ತರ ಎಲ್ಲಾನು ಜೋಡಿಸ್ಕೊಂಡು ಈ ತರ ನೋಡಿ ತರ ಈಗ ಇದರಿಂದ ದಾರ ಬಿಟ್ಟು ಹೋಗಲ್ಲ ಅಂತ ಸ್ನೇಹಿತರೆ ಈ ತರ ಮಾಡೋದು ದಾರ ಬಿಟ್ಟು ಹೋಗಲ್ಲ ಅಂತ ಈಗ ಇದಕ್ಕೊಂದು ಸ್ನೇಹಿತರೆ ಏನು ಅಂತ ಹೇಳಿದ್ರೆ ಒಂದು ಬ್ರಾ ಬಟನ್ ಹಾಕಬೇಕು ಸ್ನೇಹಿತರೆ ಇದಕ್ಕೆ ನೋಡಿ ಇಲ್ಲಿ ಈ ಪ್ಲೇಸ್ ಗೆ ಒಂದು ಬ್ರಾ ಬಟನ್ ಹಾಕಬೇಕು ಅದನ್ನ ಹಾಕನರಿ ನಿಮಿಷ ನೋಡಿ ಈ ತರ ಒಂದು ಚಿಕ್ಕ ಪೀಸ್ ತಗೊಂಡು ಈ ತರ ಫೋಲ್ಡ್ ಮಾಡ್ಕೊಂಡು ನೋಡಿ ಈ ತರ ಫೋಲ್ಡ್ ಮಾಡ್ಕೊಂಡು ಹಾಕಬೇಕು ಮೇಲೆ ಈ ತರ ಫೋಲ್ಡ್ ಮಾಡ್ಕೊಂಡು ಈ ಕಡೆ ಒಂದು ಪೀಸ್ ಆಮೇಲೆ ಇದನ್ನ ಈ ತರ ಒಂದು ಫೋಲ್ಡ್ ಮಾಡ್ಕೋಬೇಕು ಸ್ನೇಹಿತರೆ ಇದು ಉಕ್ಸು ಕೂರಬೇಕಲ್ಲ ಇಲ್ಲಿ ಉಕ್ಸು ಇಲ್ಲಿ ಕೂರಬೇಕು ಅದಕ್ಕೋಸ್ಕರ ಈ ತರ
ಈ ತರ ಮಾಡಿ ನೋಡಿ ಸ್ನೇಹಿತರೆ, ಈ ತರ ಇದನ್ನ ಈಗ ಇಷ್ಟು ಉದ್ದ ಬೇಡ ನೋಡಿ, ಚಿಕ್ಕ ಸಾಕು. ಇಷ್ಟು ಕಟ್ ಮಾಡ್ಕೊಳ್ಳಿ ಸಾಕು, ಇಷ್ಟೇ ಸಾಕು, ಇಷ್ಟು ಉದ್ದ ಸಾಕು, ಒಂದರ ಇಂಚು ಉದ್ದ ಸಾಕು. ಅದನ್ನ ತಗೋಬಿಟ್ಟು ಇಲ್ಲಿ ಇಟ್ಕೊಳ್ಳಿ ಹಿಂಗೆ ನೋಡಿ, ಹಿಂಗೆ ಇಟ್ಕೊಳ್ಳಿ. ಒಂದು ಸ್ಟಿಚ್ ಹಾಕಿ ಐತ್ರಿ ಇಷ್ಟೇ. ಇಲ್ಲಿ ಹುಕ್ಸ್ ಬರುತ್ತೆ, ಇದರೊಳಗೆ ಬ್ರಾಕ್ ಬರುತ್ತೆ ನೋಡಿ ಅಷ್ಟೇ. ಸ್ನೇಹಿತರೆ ಈಗ ಬ್ಲೌಸ್ ಫಿನಿಶ್ ಆಯಿತು. ಸ್ನೇಹಿತರೆ ಈಗ ಫೈನಲ್ ಆಗಿ ಬ್ಲೌಸ್ ಫಿನಿಶ್ ಆಯಿತು. ಸ್ನೇಹಿತರೆ ಇದು ನೋಡ್ಬೋದು, ಸ್ನೇಹಿತರೆ ಈಗ ನೋಡ್ಬೋದು ಬ್ಲೌಸು ಫಿನಿಶ್ ಆಯಿತು. ಸ್ನೇಹಿತರೆ ಫೈನಲ್ ಆಗಿ ನೋಡ್ಬೋದು, ಬೇಕಾದ್ರೆ ನೀವು ಹೆಂಗೆ ಬೇಕಾದ್ರೆ ನೋಡ್ಬೋದು. ಯಾವ ಥರ ಬೇಕಾದ್ರೆ ನೋಡಿ ನೋಡಿ, ಎಲ್ಲ ಪಕ್ಕ ಫಿಟ್ಟಿಂಗ್ ಇರುತ್ತೆ ಇದು. ಒಂಚೂರು ವ್ಯತ್ಯಾಸ ಆಗಲ್ಲ ನೋಡ್ಬೋದು, ಬೇಕಾದ್ರೆ ನೋಡಿ ನೋಡ್ಬೋದು. ಈ ಜಾಯಿಂಟು ನೀವು ಫ್ರಂಟು ಬ್ಯಾಕ್ ಯಾಕೆ ಜಾಸ್ತಿ ಕಮ್ಮಿ ಬಂದಿದೆ ಅಂತ ಕೇಳ್ಬೋದು, ಬೇಕಾದ್ರೆ ಇಲ್ಲಿ ನೋಡ್ಬೋದು. ಬೇಕಾದ್ರೆ ಈ ಜಾಯಿಂಟ್ ಇದೆಯಲ್ಲ, ಈ ಜಾಯಿಂಟ್ ಇದೆ, ಸ್ವಲ್ಪ ಸ್ವಲ್ಪ ಮೇಲೆ ಕಮ್ಮಿ ಬರಲೇಬೇಕದು ಪಕ್ಕ. ಅದು ಕರೆಕ್ಟಾಗಿ ಜಾಯಿಂಟ್ ಆದರೆ ಫಿನಿಷಿಂಗ್ ಇರೋದಿಲ್ಲ, ಯಾಕಂದರೆ ನಮ್ಮದು ಬ್ಯಾಕ್ ಸೈಡ್ ದಪ್ಪ ಇರುತ್ತೆ, ಫ್ರಂಟ್ ಸೈಡು ಸಣ್ಣ ಇರುತ್ತೆ, ಅಷ್ಟೇ ವ್ಯತ್ಯಾಸ. ಸ್ನೇಹಿತರೆ ಸ್ನೇಹಿತರೆ ಇಷ್ಟೊತ್ತು ವೀಡಿಯೋ ನೋಡಿದ್ರಲ್ಲ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಸ್ನೇಹಿತರೆ, ನನ್ನ ಚಾನಲ್ಗೊಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ಕೊತಿದ್ದೀನಿ. ನಿಮ್ಮ ಮನೆ ಮಾತಾಗಿರೋ ಕೂರ್ ಬರ್ತುಳುವಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.